ಬಂದ್ರೋ ನನ್ನ ಮಕ್ಕಳ ಯಾರು ಬರ್ತಿರೋ ಬನ್ನಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ರೋಷಾವೇಶದ ಸವಾಲ್ ನಾನು ಹಠಕ್ಕೆ ಬಿದ್ದಿದ್ದೇನೆ ಎಂದು ಪರಂ ಹೇಳಿದ್ದೇಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯೇಸುಖ್ಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಮಾಜಿ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಯಾಕೋ ಸಿಕ್ಕಾಪಟ್ಟೆ ಗರಂ ಅದನ್ನು ಕಾಣಿಸ್ತಾ ಇದೆ ಬಂದ್ರೋ ನನ್ನ ಮಕ್ಕಳ ಯಾರು ಬರ್ತಿರೋ ಬನ್ನಿ ಅಂತ ಒಂದು ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಥರ ಮಾತನಾಡಿದ ಸಮಾವೇಶದಲ್ಲಿ ಯಾ ಎಲ್ಲಿತ್ತೋ ಗೊತ್ತಿಲ್ಲ ಸಿಟ್ಟು ಪರಮೇಶ್ವರ್ ಅವ್ರಿಗೆ ಫುಲ್ಲು ರೋಷಾವೇಶವಾಗಿ ಮಾತನಾಡಿ ಯಾರು ಸೋಲ್ಸ್ತೀರ ಬನ್ನಿ ಸೋಲ್ಸೋರು ಯಾವ ಯಾವ ಮೀಸೇನೂ ಇಲ್ಲಿ ವರ್ಕೌಟ್ ಆಗೋಲ್ಲ ಗೀಸೆನೂ ಯಾವ ಮೀಸೆ ಗೀಸೆಗೂ ಎದ್ರಲ್ಲ ಸಂಸದರು ಏನು ಮಾಡೋರು ಕೊರಟ ಕೊರಟಗೆರೆಗೆ ಕಳೆದ ಅವರು ಸಂಸದ ಆದಾಗಿಂದ ಬನ್ನಿ ಸೋಲ್ಸೋಕೆ ಸೋಲ್ಸೋಕ್ಕೆ ನಾನು ಒಂದು ಚಾಲೆಂಜ್ ಮಾಡೇ ಬಿಡ್ತೀನಿ ಈ ಬಾರಿ ಆಟಿಕ್ ಬಿದ್ದಿದ್ದೀನಿ ನಾನು ತುಂಬ ಜನ ಕರೆದ್ರು ಬೆಂಗಳೂರಲ್ಲಿ ಸ್ಪರ್ಧೆ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೊಪ್ಪಿಲ್ಲ ಕೊರಟಗೆರೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಇಲ್ಲಿಂದ ಗೆಲ್ತಿಂದ ನೋಡ್ತಾ ಇರಿ ಅಂತ ಸವಾಲು ಹಾಕಿದ್ದಾರೆ ಶಿವ ಪರಮೇಶ್ವರ್ ಅವ್ರ ತುಂಬಾ ರೇರ್ ಅಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ನ ಸುಧಾಕರ್ ಲಾಲ್ ಪರಮೇಶ್ವರ್ ಸೋಲ್ಸಿರಲ್ಲಿ ಬಿಜೆಪಿ ಲೆಕ್ಕಕ್ಕಿಲ್ಲ ಇಲ್ಲ ಸವಾಲ್ ಹಾಕಿರೋದು ಬಿಜೆಪಿ ಬಿಜೆಪಿಗೆ ಸಂಸದ್ರ ಏನ್ ಮಾಡವ್ರೆ ಯಾರ ಮೀಸೆ ಅಂದ್ರೆ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಥೊಡೆ ಇಲ್ಲಿ ಹೆಂಗೆ ಅಂದ್ರೆ ಇದು ಸ್ಟ್ರಾಟಜಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಕಾಂಗ್ರೆಸ್ನ ಸೋಲಿಸಿತ್ತು ಈಗ ಬಿಜೆಪಿನ ಸವಾಲ್ ಹಾಕರ್ದಿ ಬಿಜೆಪಿ ಜೆಡಿಎಸ್ ನ ಸ್ಪ್ಲಿಟ್ ಮಾಡಿ ಗೆಲ್ಲುವ ತಂತ್ರ ಪರಮೇಶ್ವರ್ ಯಾವತ್ತೂ ರೋಚಕಿಲ್ವಲ್ಲ ಇದೊಂದು ಸ್ಮಾರ್ಟ್ ಗೇಮ್ ಬಿಜೆಪಿ ವೋಟ್ ಹೆಚ್ಚು ಪಡೆದಷ್ಟು ಪರಮೇಶ್ವರ್ಗ್ ಅನುಕೂಲ ಹ್ಮ್ ಸೊ ಅಕಾಗ್ ಅವರೇ ಸವಾಲಕ್ಕೆ ನೀವು ಯಾಕೆ ಕೂತಿದ್ದೀರಿ ಸленಟ್ ಮಾತಾಡಿ ಮಾತಾಡೋದು ಅದನ್ನ ಚನಾಗಿ ಮಾತಾಡಿದಾರೆ ಒಂದು 2 ನಿಮಿಷ ಮಾತಾಡಿದಾರೆ ಏನ್ ಫುಲ್ ಏನ್ ಏನು ಚಪ್ಪಾಳೆ ಅವರು ಮಾತಾಡ್ತರೆ ಚಪ್ಪಾಳೆಯೋ ಚಪ್ಪಾಳೆ ಚಪ್ಪಾಳೆ ಬಿಜೆಪಿ ಆದ ರಿಕ್ಚೆಡ್ ಐಎಸ್ ಆಫೀಸರ್ ಇದ್ದರಲ್ಲ ಇವರಲ್ಲ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅವರು ಸೆಟ್ ಮಾಡ್ತಾವ್ರೆ ಹೋಗ್ತಾ ಇದೆ ಆ ಬೇರೆ ತರ ರಾಜಕಾರಣ ಶುರುವಾಗಿದೆ ಕೋರಟಿಗೆರಲಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಾ ಇದೆ ಕಾರಣ ಆಗ್ತಾ ಇದೆ ನಾಟ್ ಓನ್ಲಿ ಜೆಡಿಎಸ್ ವೋಟ್ ಅಷ್ಟೇ ಅಲ್ಲ ಬಿಜೆಪಿ ಕೀಳ್ತಾ ಇರೋದು ಕಾಂಗ್ರೆಸ್ ವೋಟ್ ಅನ್ನು ಕೇಳೋಕೆ ಶುರು ಆಗಿದೆ ಫಲಿತಾಂಶ ಹಿಂಗೆ ಹಿಂಗೆ ಅಂತ ಹೇಳಕ್ ಆಗಲ್ಲ ಸೊ ಹೆಚ್ಚು ಬಿಜೆಪಿ ಪಡೆಯುವ ಮತಗಳು ಜೆಡಿಎಸ್ ಆಗಿರತ್ತೆ ಇನ್ನೊಂದಷ್ಟು ಕಾಂಗ್ರೆಸ್ ಇರುತ್ತೆ ಸ್ವಲ್ಪ ಅವಾಗ ಕೆಣಕ್ತಾ ಇರ್ತಾರ ಬಿಜೆಪಿ ಸ್ವಲ್ಪ ಸ್ಟ್ರಾಂಗ್ ಆದಷ್ಟು ಏನಾಗುತ್ತೆ ಈ ಸಮ್ ಟೈಮ್ ಬಳ್ಳಿ ಸಣ್ಣದಾಗ ಹಬ್ತಾ ಇರ್ತದೆ ಫುಲ್ ಹಬ್ಬದ ಮೇಲೆ ಮರ ಅಮ್ ಇವತ್ತೇನೋ ಕಾಂಗ್ರೆಸ್ ಗೆ ಲಾಭ ಅಂತ ಇರ್ಬೋದೇನೋ ಚುನಾವಣೆ ಒಳಗೆ ಅನಿಲ್ ಕುಮಾರ್ ಎಂಆರ್ ಜಾಗಬಹುದಲ್ಲ ನಾಗಮಂಗ್ಲದಲ್ಲಿ ಹಂಗಾಗ್ತಿದೆ ಫೈಟರ್ ವಿಕತೆ ಸೇಮ್ ಇಲ್ಲೋ ಹಂಗೆ ಆಗ್ತಾರ ಹಂಗೈತೆ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಇತ್ತು ಈಗ ಬಿಜೆಪಿ ಎಂಜಿ ಆಗ್ತಿರೋದು ಅದು ಪರಮೇಶ್ವರ್ಗೆ ಲಾಭವೂ ಹೌದು ಶಾಪವೂ ಆಗ್ಬಹುದೇನು ಗೊತ್ತಿಲ್ಲ ಆಮೇಲೆ ಪರಮೇಶ್ವರ್ಗೆ ಲಾಸ್ಟ್ ಟೈಮ್ ಸ್ವಲ್ಪ ಇನ್ನೂ ಆ ಒಂದು ಮನಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ ಎರಡ್ ಸಾವಿರ ಹದಿಮೂರರಲ್ಲಿ ಸೋಲ್ಸುದ್ರಲ್ಲ ಪಕ್ಷದವರೇ ಸೋಲ್ಸ್ ಬಿಟ್ರು ಅನ್ನೋ ಒಂದು ಆರೋಪ ಸಿದ್ದರಾಮಯ್ಯ ಅವರು ಸೋಲ್ಸಿದ್ರು ಅವರ ಬೆಂಬಲಿಗರಿಂದ ಅನ್ನೋ ಆರೋಪ ಸೊ ಅದಕ್ಕೂ ಒಂದ್ ರೀತಿ ಟ್ಯಾಂಕ್ ಕೊಟ್ಟಂದಿದೆ ಬನ್ರಿ ಯಾರು ಬರ್ತೀರ ಬನ್ನಿ ಬೇಕು ರಾಜಕೀಯ ಕಡೆ ಚುನಾವಣೆ ಅನ್ಕೋತೀನಿ ಪರಮೇಶ್ವರ ಅವ್ರದ್ದು ಇದು ಆ ಥರ ಹೇಳಿಲ್ಲ ಹೇಳಿಲ್ಲ ಇಲ್ಲ 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 ಇನ್ನೂ ಚುನಾವಣೆ ಮಾಡ್ಬೋದು ಸೊ ಹಾಗಾಗಿ ಅವ್ರೇನು ಗೆಲ್ಲಬೇಕಲ್ಲ ರಾಜಕೀಯವೆಲ್ಲ ಬೇಕು ಹೇಳ್ತಾರೆ ಅಣ್ಣ ಯಶ್ ಸಿಂಗ್ ಸಾಫ್ಟ್ ಆಗಿದ್ರೆ ಹೆಂಗಣ್ಣ ಆ ಕಣ ಒಂದು ಅವಾಜ್ ಅವನಿಗೆ ಅನಿಲ್ ಕುಮಾರ್ ಏನೇನೋ ಮಾತಾಡ್ತಾರಲ್ಲಿ ಅಂತಿರ್ತಾರೆ ಅದಕ್ಕೊಂದು ಅವಾಜ್ ಬಿಟ್ಟಿರ್ಬೋದೇನೋ ಬಟ್ ಕೊರಾಟಗೆರೆ ಬಟ್ ಡಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇತ್ತೀಗ ಬಿಜೆಪಿ ಕೂಡ ಒಂದು ರೀತಿಯ ತನ್ನ ಸ್ಟ್ರೆಂತ್ ಅನ್ನ ಪರಮೇಶ್ವರೇ ಕರಿತಾವ್ರೆ ಅಂತ ಸಂಸದರು ಕರೀತಾರ ಯಾರನ್ನ ನ ಬಿಜೆಪಿ ಮೀಸೆ ಯಾರು ಬಿಜೆಪಿ ಕುಮಾರ್ ನಿಲ್ಕುಮಾರ್ ನಿಲ್ಕುಮಾರ್ ಸೊ ಹಾಗಾಗಿ ಬಿಜೆಪಿಯನ್ನ ಕಾಂಗ್ರೆಸ್ ಅವರು ಇತ್ತತವ್ರೆ ಹೇಳಿ ಎದ್ದೇಳಿ ನೀವು ಡಿವೈಡ್ ಆಗಿ ಓಟ್ ಡಿವೈಡ್ ಆಗಿ ನಾವು ವಿಧಾನಸೌಧಕ್ಕೆ ಹೋಯ್ತೀವಿ ಅಂತ ಪರಮೇಶ್ವರ್ ಕರೆದಂಗಿದೆ ಬಟ್ ಕೊರಾಟಗೆರೆ ಏನ್ ಜನ ಏನ್ ಮಾಡ್ತಾರೆ ನೋಡಬೇಕು ವೀಕ್ಷಕರು ನಿಮ್ಮ ಪ್ರಕಾರ ಕೊರಟಗೆರೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ದಯವಿಟ್ಟು ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಕೋಬೇಡಿ ಹೋಗ್ಬೇಡಿ ಒಳ್ಳೆಯವರಾಗಿಲ್ಲ ಅವರ ಇಲ್ಲಿ ಜಾತಿ ಅದೇ ಮೆಸ್ಸಿ ಮೀಸಲು ಕ್ಷೇತ್ರ ಸೊ ಹಾಗಾಗಿ ಧರ್ಮ ಹೋಗ್ಬೇಡಿ ಪಾರ್ಟಿ ನೋಡಕ್ಕೋಗ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಯಾರು ಪರವಾಗಿಲ್ಲ ಕೋರಾಡ್ಗೆರೆ ಉದ್ದಾರರು ಮಾಡೋರನ್ನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ